ವೀಕ್ಷಕರೇ ಅಮೋಘ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ನಾನು ಯಾರ ಪರವೂ ಇಲ್ಲ. ಪ್ರಾಮಾಣಿಕ ರೈತರ ಪರ ನಿಲ್ಲುವುದು ನನ್ನ ಧ್ಯೇಯ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಜ್ಯೋತಿನಗರದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನ ಹಲವು ಭಾಗದಲ್ಲಿ ಹತ್ತಾರು ವರ್ಷದಿಂದ ಉಳುಮೆ ಮಾಡಿ ಅರ್ಜಿ ಹಾಕಿದ್ದ ರೈತರ ಭೂಮಿಯ ಕೈಬರಹವನ್ನ ಸರ್ಕಾರಿ ಅಧಿಕಾರಿಗಳೇ ಅಕ್ರಮವಾಗಿ ತಿದ್ದುಪಡಿ ಮಾಡಿ ನಿಜವಾದ ರೈತರ ಭೂಮಿ ಉಳುಮೆ ಮಾಡುತ್ತಿರುವ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಇದರಲ್ಲಿ 137 ಶ್ರೀಮಂತರಿಗೆ ಭೂಮಿ ನೀಡಲು ಸ್ಕೆಚ್ ಮಾಡಲು ಸಿದ್ಧತೆ ಮಾಡಲಾಗಿತ್ತು. ಇದರಲ್ಲಿ ಬಡವರು ಯಾರೂ ಇಲ್ಲ. ಇದರಲ್ಲಿ ವಿಶೇಷ ಅಂದ್ರೆ ಒಂದೇ ಸಮುದಾಯದ 137 ಶ್ರೀಮಂತ ಮಂದಿಗೆ 5 ಎಕರೆ ಅಂತೆ ನೀಡುತ್ತಾರೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ನಾನೇ ತಹಸೀಲ್ದಾರರಿಗೆ ಖುದ್ದಾಗಿ ಫೋನ್ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಪೊಲೀಸ್ ಕೇಸ್ ಕೊಟ್ಟು ಕೇಸ್ ಬುಕ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ನಾನೇ. ಇದನ್ನು ಹೆಂಗೆ ಮಾಡೇವ್ರಿ ಅಂತಂದರೆ 1999 ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿಲಿ ತಹಸೀಲ್ದಾರರು ಇದ್ದರು. ಆ ತಹಸೀಲ್ದಾರ್ ಇದ್ದಂಥ ಸಮಯದಲ್ಲಿ ಅವತ್ತು ಇಶ್ಯೂ ರಿಜಿಸ್ಟ್ರಿಗೆ ಅವತ್ತಿನ ತಹಸೀಲ್ದಾರರು ಒಬ್ಬರು ಮುಸ್ಲಿಮ್ಸ್ ಒಬ್ಬರಿದ್ದರು, ಒಬ್ಬರು ಬ್ರಾಹ್ಮಣರು ಒಬ್ಬರಿದ್ದರು. ಅವರ ಸಹಿಯನ್ನು ಅವರು ಫೋರ್ಜರಿ ಮಾಡಿ ಅವತ್ತಿನ ಇದ್ದಂಥ ರೆವಿನ್ಯೂ ಇನ್ಸ್ಪೆಕ್ಟ್ರುಗಳ ಅವತ್ತು ತಹಸೀಲ್ದಾರ್ ಒಬ್ಬರಿಗೆ ಅಧಿಕಾರ ಇತ್ತು, ಕಮಿಟಿ ಇರಲಿಲ್ಲ. ಆ ಕಮಿಟಿ ಇಲ್ಲದ ನೋಡಿಕೊಂಡು ಅವತ್ತು ಗ್ರ್ಯಾಂಟ್ ಆದಂಗೆ ಮಾಡಿ ಅವತ್ತೇ ಇಶ್ಯೂ ರಿಜಿಸ್ಟ್ರಿಗೆ ಎಂಟ್ರಿ ಮಾಡಿವ್ರೆ. ಮತ್ತು ಇಶ್ಯೂ ರಿಜಿಸ್ಟ್ರಿಗೆ ಫಸ್ಟ್ ಎಂಟ್ರಿ ಮಾಡಿ ಆಮೇಲೆ ಎಮ್ ಆರ್ ಕ್ರಿಯೇಟ್ ಮಾಡಿವ್ರೆ. ಎಮ್ ಆರ್ಗೂ ಹಳೆ ಬುಕ್ ತಂದು ಎಮ್ ಆರ್ಗೆ ಎಂಟ್ರಿ ಮಾಡ್ತಕ್ಕಂಥದ್ದನ್ನ ಮಾಡಿವ್ರೆ. ಮತ್ತು ಖಾತೆಗೆ ಅವತ್ತು ಕೈ ಬರೋದು ಖಾತೆ ಇದ್ದು ಆ ಕೈ ಬರೋದು ಖಾತೆಗಳನ್ನು ಕೂಡ ಅವತ್ತಿನ ಡೇಟಿಗೆ ಮಾಡಿವ್ರೆ. ಇದೆಲ್ಲ ನನ್ನ ಗಮನಕ್ಕೆ ಬಂದಮೇಲೆ ನನಗೆ ಹೆಂಗೆ ಇದು ಗೊತ್ತಾಯಿತು ಅಂದರೆ, ನಾವು ಮೀಟಿಂಗ್ 5-6 ಮೀಟಿಂಗ್ ಮಾಡಿದ್ವು. 5-6 ಮೀಟಿಂಗ್ ಮಾಡಿದ್ರು ನಮಗೆ ಲ್ಯಾಂಡ್ ಸಿಗ್ತಾ ಇರಲಿಲ್ಲ. ಈಗ ಸಪೋಸ್ ಯಾವುದಾನು ಒಂದು ಗ್ರಾಮದಲ್ಲಿ 40 ಜನ ಅರ್ಜಿ ಹಾಕಿವ್ರಿ ಅಂದರೆ ಅವರು ಸುಮಾರು 40 ವರ್ಷದಿಂದ ಗೇಮೆ ಮಾಡ್ತಾವ್ರೆ. ತೆಂಗಿನ ಗಿಡ ಇವೆ, ಅಡಿಕೆ ಗಿಡ ಇವೆ. ಆದರೆ ಅಲ್ಲಿ ನಾವು ಕೊಡೋಕೆ ಹೋದರೆ ಅಲ್ಲಿ ಲ್ಯಾಂಡು ಶಾರ್ಟೇಜ್ ಲ್ಯಾಂಡೇ ಇಲ್ಲ ಅಂತ ಬರೋದು. ಅದನ್ನು ಹುಡುಕಿಸ್ದಾಗ ನಾವು ಏನಾಯಿತು ಅಂತ ಹುಡುಕಿಸ್ದಾಗ ಈ ರೀತಿ ಎಲ್ಲ ಫೋರ್ಜರಿ ಮಾಡಿ ಕೆಲವೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂತು. ನನ್ನ ಗಮನಕ್ಕೆ ಬಂದಂಗೆ ಇಮಿಡಿಯೇಟಾಗಿ ತಹಸೀಲ್ದಾರಿಗೆ ಹೇಳಿ ತಹಸೀಲ್ದಾರಿಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವತ್ತಾಲೆ ಸುಮಾರು 15-20 ಜನ ಅರೆಸ್ಟ್ ಮಾಡಿದ್ದಾರೆ. ಯಾರನ್ನು ಬಿಡ್ತಕ್ಕಂಥ ಪ್ರಶ್ನೆಯೇ ಉದ್ಭವ ಆಗಲ್ಲ ಇಲ್ಲಿ. ನಾನು ರೈತರ ಪರವಾಗಿ ಇರ್ತಕ್ಕಂಥವ್ನು. ನಾನು ರೈತರಿಗೆ ಕಳೆದ ಬಾರಿ ನಾವು ಮ್ಯಾಕ್ಸಿಮಮ್ ರೈತರಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಯಾರನ್ನೇ ಬಿಡಿಸ್ತಕ್ಕಂಥದ್ದೇ ಆಗಲಿ ಮತ್ತೊಬ್ಬನೇ ಆಗಲಿ ಯಾವುದೇ ಇನ್ವಾಲ್ವ್ಮೆಂಟ್ ನಮ್ಮದಿಲ್ಲ. ನಾನು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೆ ಹೇಳಿದ್ದೀನಿ. ಯಾರೇ ಇದ್ರೂ ಕೂಡ ನನ್ನ ಆತ್ಮೀಯರು ಈ ಕೆಲಸ ಮಾಡಿದ್ರು ಕೂಡ ನನ್ನ ಸಂಬಂಧಿಕರು ಮಾಡಿದ್ರು ಕೂಡ ಅವ್ರನ್ನ ಜೈಲಿಗೆ ಹಾಕ್ತಕ್ಕಂಥದ್ದನ್ನ 100% ಮಾಡ್ತೀನಿ. ಉಳುಮೆದಾರರಿಗೆ ಮೊದಲಿನಿಂದಲೂ ಹೇಳುತ್ತಲೇ ಬಂದರು. ಅವರು ಅಧಿಕಾರಿಗಳಿಗೆ ಹಣವನ್ನು ಕೊಡುತ್ತಾ ಬಂದಿದ್ದರು. ನಾನು ಪ್ರಾಮಾಣಿಕ ಅಧಿಕಾರಿಗಳು ಅಪ್ರಾಮಾಣಿಕರಾದರೆ ಅವರನ್ನು ಉಳಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಅಪ್ರಾಮಾಣಿಕ ಅಧಿಕಾರಿಗಳನ್ನು ಜೈಲಿಗೆ ಕಳುಹಿಸುವ ಕೆಲಸವನ್ನ ಮಾಡ್ತಾ ಇದ್ದು ಈ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದು, ಈಗಾಗಲೇ 8 ನೌಕರರನ್ನ ಜೈಲಿಗೆ ಕಳುಹಿಸಲಾಗಿದ್ದು, ಅಕ್ರಮವಾಗಿ ಭೂಮಿ ಪಡೆಯಲು ಮುಂದಾಗಿರುವ 137 ರೈತ ಫಲಾನುಭವಿಗಳನ್ನು ಜೈಲಿಗೆ ಕಳುಹಿಸುವಂತೆ ತಿಳಿಸಿದ್ದೇನೆ. ಏಕೆಂದರೆ ಅವರು ಸಹ ಸರ್ಕಾರಿ ಜಮೀನನ್ನ ಕಬಳಿಸುವ ಕೆಲಸ ಮಾಡಿ ನುಂಗಲು ಹೋಗಿರುವ ಕಾರಣ ಅವರನ್ನ ಒಳಗೆ ಹಾಕಲು ಹೇಳಿದ್ದೇನೆ ಎಂದು ತಿಳಿಸಿದರು. ರೆಕಾರ್ಡ್ ಕ್ರಿಯೇಟ್ ಮಾಡಿ ಅಷ್ಟೇ. ಬೇಸಿಕಲಿ ಅಲ್ಲೇನು ಅವರು ಉಳುಮೆ ಮಾಡ್ತಾ ಇಲ್ಲ. ಈಗ ತಾಂಡೋಗಿ ಗುಬ್ಬಿಲಿ ಇರ್ತಕ್ಕಂಥ ಒಂದು ತಾಂಡೋಗಿ ಆಗಲುವಾಡಿದ್ ಮಾಡಿದ್ದಾರೆ, ಅಡಿಕೆ ಕೆರೆಯಲ್ಲಿ ಮಾಡಿವ್ರೆ, ನೆಟ್ಟಿ ಕೆರೆಯಲ್ಲಿ ಮಾಡಿವ್ರೆ. ಅವ್ರನ್ನೆಲ್ಲ ಅಲ್ಲೇ ಉಳಿತಾಯ ಉಳುಮೆ ಮಾಡ್ತಾರೆ ರೈತರು ಬಿಡ್ತಾರಾ? ಅದನ್ನ ಕ್ರಿಯೇಟ್ ಮಾಡಿ ಅವ್ರ ಮುಂದೆ ದೊಡ್ಡ ಅನಾಹುತ ಆಗೋದು. ಇದೆಲ್ಲ ನಾವು ನೋಡ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಅನಾಹುತ ಆಗೋದು. ನಾವು ಇವರಿಗೆ ಖಾತೆ ಪಾಣಿ ಆಗೋದು, ಅದನ್ನ ದುರಸ್ತಿ ಮಾಡ್ಕೊಳ್ಳೋರು, ದುರಸ್ತಿ ಮಾಡ್ಕೊಂಡು ರೈಟ್ಸ್ ಬಂದಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಪೊಸಿಷನ್ಗೆ ಹೋಗೋಂಥ ಕೆಲಸ ಮಾಡೋರು. ರಿಯಲ್ಲಿ ರೈತನಿಗೆ ತೊಂದರೆ ಆಗೋದು. ಅದಕ್ಕೆ ನಾವು ಮೊದಲೇ ಎಚ್ಚೆತ್ಕೊಂಡಿದ್ದೀವಿ. ಇದರಲ್ಲಿ ಯಾರಿಗೂ ಪಾತ್ರ ಇತ್ತೋ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳತಕ್ಕಂಥದ್ದನ್ನ ನಾವು ಮಾಡಿದ್ದೀವಿ. ಅದನ್ನು ಇವತ್ತು ಕೂಡ ಇನ್ನೂ ಎಂಕ್ವೈರಿ ಇದೆ. ನಾನು DYSPಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ, SPಗೆ ಎಲ್ಲರಿಗೂ ಹೇಳಿದ್ದೀನಿ. ಯಾರು 137 ಜನ ಫಲಾನುಭವಿಗಳಿದ್ದಾರೆ, ಮುಂದಿನ ಇದಕ್ಕೆ ಅವಕಾಶ ಮಾಡಿ ದುಡ್ಡು ಕೊಟ್ಟು ಅಥವಾ ಜಮೀನು ಮಾಡ್ಕೊಳಕ್ಕೆ ಅವ್ರ ಹೆಸರು ನೋಂದಾಯಣಿ ಮಾಡಿದವರೆ, ಅವ್ರನ್ನೂ ಕೂಡ ಹೇಳ್ಕೊಂಬಂದು ಎಂಕ್ವೈರಿ ಮಾಡಿ ಅವ್ರನ್ನೂ ಜೈಲಿಗೆ ಕಳಿಸಿ ಅಂತ ಹೇಳಿದ್ದೀನಿ. ಅವರು ಕೂಡ ಆಸೆಯಿಂದಲೇ ತಾನೇ ಸರ್ಕಾರಿ ಲ್ಯಾಂಡ್ ಸಿಗುತ್ತೆ, ಬಿಟ್ಟಿ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಹೋಗಿ ಅವರಿಗೆ ದುಡ್ಡು ಕೊಟ್ಟು ತಗೊಳಕಿಂಟಿರೋದು. ಅವ್ರನ್ನೂ ನಾನು ನಿರ್ದಾಕ್ಷಿಣ್ಯವಾಗಿ SPವರೆಗೂ ಹೇಳಿದ್ದೀನಿ, ನಾನು ಒತ್ತಾಯ ಮಾಡ್ತೀನಿ, ನಿಮ್ಮ ಇಲಾಖೆನೂ ಒತ್ತಾಯ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಯಾರೇ ಇರಲಿ ಬಿಟ್ಕೊಡೋದು. ಯಾರು 137 ಜನ ಫಲಾನುಭವಿಗಳವೆ, ಆ 137 ಜನನೂ ಅರೆಸ್ಟ್ ಮಾಡಬೇಕು. ಅವರಲ್ಲೂ ಕೂಡ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿವ್ರೆ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರೆ, ಅವೆಲ್ಲವೂ ಕೂಡ ಬೆಳಕಿಗೆ ಬರಬೇಕು. ಸಾಮಾನ್ಯ ರೈತರಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ನಾನು ಬದ್ಲಾಗಿರ್ತೀನಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಏನು ಈಗ ಆಗಿತ್ತು, ದೊಡ್ಡಗುಣಿ ಒಬ್ಬ ರೈತನಿಗೆ ಮಾತ್ರ ಆಗಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದೀವಿ. ಏನು ಈಗ ಆಗಿದೆಯೋ ನೋಡಿ, MRL ಇದೆ,
ಮತ್ತು ಇಶ್ಯೂ ರಿಜಿಸ್ಟರ್ ಆಗಿದೆ ಅವೆಲ್ಲವನ್ನೂ ಕೂಡ ರದ್ದುಗೊಳಿಸ್ತಕ್ಕಂಥದ್ದಕ್ಕೆ ನಾವು ಅಲ್ಲಿ ಜಿಲ್ಲಾಧಿಕಾರಿಗೆ ಮತ್ತು ಎ ಸಿಗೆ ಮಾತಾಡಿದ್ದೀವಿ. ಇದಕ್ಕೆ ಪೂರಕವಾಗಿ ದೊಡ್ಡ ಗುಣಿದಾಗೈತೆ. ಆ ದೊಡ್ಡ ಗುಣಿದಾಗಕ್ಕೆ ಇಲ್ಲಿಂದ ರೆಕಾರ್ಡ್ ಪುಷ್ ಮಾಡಿರ್ತಕ್ಕಂಥ ಆರ್ ಐ ವಿ ಎ ಎಲ್ಲರನ್ನೂ ಅರೆಸ್ಟ್ ಮಾಡೋಕೆ ಹೇಳಿದ್ದೀವಿ. ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ. ಇದರಲ್ಲಿ ಯಾರನ್ನು ಉಳಿಸ್ತಕ್ಕಂಥ ಸಮಯವೇ ಉದ್ಭವ ಆಗಲ್ಲ. 100% ನಾವು ಜೀನಿಯನ್ ಆಗಿ ಕೇಸ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ರೈತರಿಗೆ ಅನುಕೂಲ ಆಗಬೇಕು. ನಾನು ರೈತರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡಲ್ಲ. ರೈತರಿಗೆ ತೊಂದರೆ ಮಾಡಿ ನಾನಾದರೂ ಅಧಿಕಾರ ಉಳಿಬೇಕಂದ್ರೆ ಒಂದು ಸೆಕೆಂಡ್ ಉಳ್ಕೊಳ್ಳ. ಇನ್ನು ಈ ಸಂದರ್ಭದಲ್ಲಿ ಹೇರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್, ಉಪಾಧ್ಯಕ್ಷ ಭಾಗ್ಯಮ್ಮ, ವೆಂಕಟೇಶ್, ಲೋಕೇಶ್, ಬಸವರಾಜ್ ಇದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಜಾದಿ ಕಾ ಮಹೋತ್ಸವದ ಅಂಗವಾಗಿ ಇಂದು ತುಮಕೂರಿನ ಅಕ್ಕ ತಂಗಿ ಕೆರೆ ಅಂಗಳದಲ್ಲಿ ಅರಣ್ಯ ಇಲಾಖೆಯಿಂದ ಗಿಡ ನೆಟ್ಟು ವನ ಮಹೋತ್ಸವ ಆಚರಿಸಲಾಯಿತು. ಕೇಂದ್ರ ಸರ್ಕಾರದ ನಗರ ವನ ಯೋಜನೆಗೆ ತುಮಕೂರು ನಗರವು ಆಯ್ಕೆಯಾಗಿದ್ದು ನಗರದಲ್ಲಿ ವನಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ನಗರದ ಅಕ್ಕತಂಗಿ ಕೆರೆ ಅಂಗಳದಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಮೇಯರ್ ಬಿಜಿ ಕೃಷ್ಣಪ್ಪ, ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಉಪಾರಣ್ಯ ಸಂರಕ್ಷಣಾಧಿಕಾರಿ ಡಾ ರಮೇಶ್ ಅವರು ಅರಣ್ಯ ಗಿಡ ನೆಟ್ಟು ವನ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಇಂದು ದೇಶದಾದ್ಯಂತ ವನ ಮಹೋತ್ಸವ ಆಚರಿಸಲಾಗುತ್ತಿದೆ. ಪರಿಸರ ಪ್ರೇಮಿಗಳು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಗಿಡ ನೆಟ್ಟು ಪರಿಸರ ಜಾಗೃತಿ ಮೂಡಿಸಲಾಗುತ್ತದೆ ಎಂದರು. ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಮುಖ್ಯವಾಗಿ ಪರಿಸರದ ಬಗ್ಗೆ ಕಾಳಜಿ ಉಳ್ಳ ಮುಖ್ಯಸ್ಥರನ್ನು ಕರೆಸಿ ಮುಖ್ಯವಾಗಿ NCC ಕೆಡೆಟ್ಸು ಮತ್ತು ಮಕ್ಕಳನ್ನು ವಿದ್ಯಾರ್ಥಿಗಳ ಮುಂದೆ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. 75 ಸಸಿಯನ್ನು ಇವತ್ತು ತುಮಕೂರಿನ ಅಕ್ಕ ತಂಗಿ ಕೆರೆ ಏನು ಫಾರೆಸ್ಟ್ನವರು ಇದನ್ನು ಮೇಂಟೈನ್ ಮಾಡ್ತಿದ್ದಾರೆ. ಈ ಒಂದು ಆವರಣದಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಮುಖ್ಯಸ್ಥರಾದಂಥ DC ಅವರು, YS ಪಾಟೀಲ್ ಸಾಹೇಬರು, CCF ಅವರು, ರಮೇಶ್ ಸಾಹೇಬರು ಮತ್ತು ಎಲ್ಲ DFOಗಳು ಮತ್ತು ಮೇಯರ್ ಅವರು, ಮಾಜಿ ಮೇಯರ್ಗಳು, ಈ ಭಾಗದ ಕಾರ್ಪೊರೇಟರ್ಗಳು ಮತ್ತು ಪರಿಸರವಾದಿಗಳು, ನಮ್ಮ ಗುಂಡಪ್ಪನವ್ರು ಇರ್ಬೋದು, ಸಿದ್ದಪ್ಪನವ್ರು ಇರ್ಬೋದು ಮತ್ತು ಸಾಕಷ್ಟು ಜನ ಕಾಳಜಿ ಉಳ್ಳಂಥ ಈ ಬಗ್ಗೆ ಪರಿಸರದ ಬಗ್ಗೆ ಇವತ್ತು ಸೇರಿ ಅರ್ಥಪೂರ್ಣವಾಗಿ ಆಗಿದೆ. ಯಾಕಂದ್ರೆ ಬರೀ ಭಾಷಣದಲ್ಲೇ ನಡೆದೋಗೋದು, ಇವತ್ತು ಸ್ವಲ್ಪ ಬೊಟಾನಿಕಲ್ ಟೀಚಿಂಗು ಆಯಿತು ನಮ್ಮ ಗುಂಡಪ್ಪನವರು, ಸಿದ್ದಪ್ಪನವರು, ನಮ್ಮ ಜಿಲ್ಲೆಯಲ್ಲಿ ಏನೇನಿದೆ ಅಂತ. ಖಂಡಿತವಾಗಿಯೂ ಈ ಒಂದು ಅವೇರ್ನೆಸ್ಸು ತುಮಕೂರಿನಲ್ಲಿ ಒಂದು ಲೆಕ್ಕದಲ್ಲಿ ಜಾಸ್ತಿ ಇದೆ. ಸನ್ಮಾನ್ಯ MP ಅವರು ಕೂಡ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ನಾವಿಲ್ಲದಾಗ DC ಅವರಿಗೆ ಜಾಸ್ತಿ ಡೈರೆಕ್ಷನ್ಸ್ ಕೊಡೋದು ಅವರೇನೇ. ಈಗ ಏನು ಈಗ ಮರ ನೆಡ ಸಸಿ ನೆಡ ಒಂದು ಟೈಮ್ ಇದು, ಮಳೆಗಾಲ ಜುಲೈ ಆಗಸ್ಟು ವರ್ಗುನೂ ನಕ್ಕ ಮ್ಯಾಕ್ಸಿಮಮ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು. ವಿಶೇಷವಾಗಿ ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಗ್ರ್ಯಾಂಟ್ ಇರ್ಬೋದು, ಮಹಾನಗರ ಪಾಲಿಕೆ ಗ್ರ್ಯಾಂಟ್ ಇರ್ಬೋದು, MP ಗ್ರ್ಯಾಂಟ್ ಇರ್ಬೋದು, MLA ಗ್ರ್ಯಾಂಟ್ ಇರ್ಬೋದು, ಇದ್ರ ಜೊತೆಗೆ ಫಾರೆಸ್ಟ್ ಗ್ರ್ಯಾಂಟು ಸೇರಿ ಎಲ್ಲೆಲ್ಲಿ ಓಪನ್ ಸ್ಪೇಸಸ್ ಇದೆ ಅದನ್ನು ಉಪಯೋಗಿಸ್ಕೋಬೇಕು ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ವಿದ್ಯಾರ್ಥಿಗಳಿಗೂ ಆ ಜವಾಬ್ದಾರಿನೂ ಕೊಟ್ಟು ಪೋಷಣೆ ಮಾಡೋದಕ್ಕೆ ಆ ವ್ಯವಸ್ಥೆ ಆಗಬೇಕು. ಆವಾಗ ಈ ಹಸಿರೀಕರಣ ಇನ್ನೂ ಹೆಚ್ಚಿನದಾಗ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇನ್ನು ಜಿಲ್ಲಾಧಿಕಾರಿ YS ಪಾಟೀಲ್ ಮಾತನಾಡಿ, ಪರಿಸರ ಸಂರಕ್ಷಣೆ ಮಹತ್ವದ ಜವಾಬ್ದಾರಿ, ಮಕ್ಕಳಲ್ಲಿ ಪರಿಸರ ಕಾಳಜಿ ಬೆಳೆಸಬೇಕು ಎನ್ನುವ ಕಾರಣಕ್ಕೆ ಸಮೀಪದ ಶಾಲೆಗಳಿಗೆ ಪಾರ್ಕ್ಗಳನ್ನು ನೀಡಿ ಅಲ್ಲಿನ ಗಿಡ ಮರ ಬೆಳೆಸುವ ಕಾರ್ಯಕ್ರಮ ರೂಪಿಸಲಾಗುತ್ತದೆ ಎಂದರು. ಈ ತುಮಕೂರಲ್ಲಿ ಅಕ್ಕ ತಂಗಿ ಕೆರೆ ಎಂದು ಏನು ಫಾರೆಸ್ಟ್ ಏರಿಯಾ ಇದೆ, ಇದರಲ್ಲಿ ಕೆರೆ ಹೊರತುಪಡಿಸಿ ಉಳಿದ ಭಾಗದಲ್ಲಿ ವನವನ್ನು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ಡೆವಲಪ್ ಮಾಡೋದು ಉದ್ದೇಶ ಹೊಂದಿದ್ದೀವಿ. ತಮಗೆಲ್ಲ ಗೊತ್ತಿದೆ ಇತ್ತೀಚಿನ ಗ್ಲೋಬಲ್ ವಾರ್ಮಿಂಗ್ ಮತ್ತು ಆಕ್ಸಿಜನ್ದ ಮಹತ್ವ, ಪರಿಸರದ ಮಹತ್ವ ಹೆಚ್ಚೆಚ್ಚು ಆಗ್ತಾಯಿದೆ. ಜಗತ್ತಿನಾದ್ಯಂತ ವಿಶ್ವದ ಮಟ್ಟದಲ್ಲಿನೂ ಸಹಿತ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ದೇಶವನ್ನು ಪ್ರೆಸೆಂಟ್ ಮಾಡುವ ಎಲ್ಲ ವಿಜ್ಞಾನಿಗಳು, ಪರಿಸರವಾದಿಗಳು ಎಲ್ಲ ಹೇಳ್ತಾ ಇರೋದು ಪರಿಸರದ ಮಹತ್ವ, ಗಿಡಗಳ ಮಹತ್ವ, ಇದರ ಬಗ್ಗೆ ಶಿಕ್ಷಣ ಕೊಡುವುದರ ಬಗ್ಗೆನೇ ಎಲ್ಲರೂ ಒತ್ತು ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಅರಣ್ಯ ಇಲಾಖೆಯ ಒಂದು ಮುಖ್ಯ ಒಂದು ನೇತೃತ್ವದಲ್ಲಿ ನಾವೆಲ್ಲ ಸೇರಿಕೊಂಡು ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮತ್ತು ಎಲ್ಲ ಅಧಿಕಾರಿಗಳು, ನಮ್ಮ CCF ಅವರು ಬಂದರೆ ಅಂದರೆ ನಾವು ಇದನ್ನು ಭಾಳ ಸೀರಿಯಸ್. ಇನ್ನು ಅಕ್ಕ ತಂಗಿ ಒತ್ತುವರಿ ಬಗ್ಗೆ ದೂರುಗಳು ಕೇಳಿ ಬಂದಿವೆ. ಸರ್ವೆ ಮಾಡಿಸಿ ಒತ್ತುವರಿಯಾಗಿದ್ದರೆ ತೆರವು ಮಾಡಿ ಫೆನ್ಸಿಂಗ್ ಹಾಕಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು. ಆಡಳಿತದ ಕಡೆ ಒಂದು ಜವಾಬ್ದಾರಿ ಆದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಮಾಜದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿನೂ ಸಹಿತ ಈ ಪರಿಸರವನ್ನು ರಕ್ಷಣೆ ಮಾಡುವುದು, ಆಮೇಲೆ ಅದನ್ನು ಮೀರಿ ನಡೆಯುವಂಥವರಿಗೆ ನಾವು ಕಾನೂನು ಪ್ರಕಾರ ಅವರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ.
ಈಗಾಗಲೇ ಫೆನ್ಸಿಂಗ್ ಹಾಕಿಬಿಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಯಾರ್ಯಾರು ಒತ್ತುವರಿ ಮಾಡ್ಕೊಂಡು ಅದು ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಫೆನ್ಸಿಂಗ್ ಹಾಕೊಂಡ್ಬಿಟ್ಟಿದ್ದಾರೆ, ಅದ್ರ ಮೇಲೆ ತಾವೇನು ಕ್ರಮ? ಅದೇ ಈಗ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ಗೆ ಹಾಕ್ತೀವಿ. ಇದರಲ್ಲಿ ಏನಾಗಿದೆ ತಮಗೆ ಗೊತ್ತಿದೆ, ಇದು ನಗರದಲ್ಲಿರೋದ್ರಿಂದ ಮಹಾನಗರ ಪಾಲಿಕೆ, ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ನಮ್ಮ ಕಂದಾಯ ಇಲಾಖೆ ಮತ್ತು ಫಾರೆಸ್ಟ್, ಇದು ಫಾರೆಸ್ಟ್ ಓನರ್ಶಿಪ್ಪಲ್ಲಿ ನಮ್ಮ ಕಂದಾಯದವರು ನಾವು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ. ಬಟ್ ಆದರೂ ಸಹಿತ ಇದು ಸಹಕಾರದೊಂದಿಗೆ ಆಗುವಂಥ ಕೆಲಸ, ಜನರ ಸಹಕಾರ ತಗೊಂಡು ಯಾರೇ ಒತ್ತುವರಿ ಇದ್ರೂ ಸಹಿತ ಅದನ್ನು ತೆರವುಗೊಳಿಸಿ ಪ್ರಾಪರ್ ಫೆನ್ಸಿಂಗ್ ಮತ್ತು ಬೌಂಡ್ರಿ ಫಿಕ್ಸೇಷನ್ ಮಾಡ್ತೀವಿ. ನಾವು ಅಂದರೆ ಈಗ ಈ ನಿಟ್ಟಿನಲ್ಲಿ ನಾವು ಅಂದರೆ ಫೆನ್ಸಿಂಗ್ ಮತ್ತೊಂದು ಪ್ರಾರಂಭ ಮಾಡಬೇಕಾದ್ರೆ ಅಥವಾ ಇನ್ನೊಂದು ಮಾಡಬೇಕಾದ್ರೆ ಅದಕ್ಕೆ ಟೈಮ್ ಆಗ್ತದೆ. ಬಟ್ ಸರ್ವೆ ಇನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ರಮೇಶ್ ಮಾತನಾಡಿ, ನಗರ ವನಗಳ ರಕ್ಷಣೆ ಮುಖ್ಯ. ಅಕ್ಕತಂಗಿ ಕೆರೆ ಪಾರ್ಕ್ ಅನ್ನು ಮಹತ್ವವಾಗಿ ಅಭಿವೃದ್ಧಿ ಮಾಡಲಾಗುತ್ತಿದೆ. ಇಲ್ಲಿ 96 ಎಕರೆ ಜಾಗದಲ್ಲಿ ವಿವಿಧ ಜಾತಿಯ 2,500 ಗಿಡ ಮರಗಳಿವೆ ಎಂದರು. ದೇಶದಾದ್ಯಂತ ಸುಮಾರು 75 ನಗರ ವನಗಳಲ್ಲಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಅಭಿವೃದ್ಧಿ ಮಾಡಿದ ನಗರ ವನಗಳಲ್ಲಿ 7500 ಸಸಿಗಳನ್ನು ನೆಡುವ ಮೂಲಕ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಪ್ರಧಾನಮಂತ್ರಿಗಂತಲ್ಲ ನರೇಂದ್ರ ಮೋದಿಜಿಯವರು ಇದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪ್ರಮುಖ ಉದ್ದೇಶ ಏನಂದರೆ ನಗರ ವನಗಳು ಬಹಳ ಮುಖ್ಯ ನಮ್ಮ ದೇಶಕ್ಕೆ. ಆಹಾರ ಹೇಗೆ ಮುಖ್ಯ ಜನಗಳಿಗೆ, ಹಾಗೆಯೇ ನಮ್ಮ ವನಗಳನ್ನು ಬಹಳ ಮುಖ್ಯ. ನಮಗೆ ಆಹಾರ ಕೊಡುತ್ತೆ ಬೇರೆ ಕಡೆ ಬೆಳೆಗಳು, ಇದು ಗಾಳಿ ನೀರು ಎಲ್ಲ ಕೊಡುತ್ತೆ. ಅದಕ್ಕೋಸ್ಕರ ಇವತ್ತು ಇದು 75 ಗಿಡಗಳು ಪ್ರತಿ ಇನ್ನೂ ಜಾಸ್ತಿನೂ ನೆಟ್ಟರೂ ತೊಂದರೆ ಇದಾಗ್ತಾ ಇಲ್ಲ. ಆದರೆ 75 ಗಿಡಗಳನ್ನು ನಾವು ನೆಟ್ಟು ಅದನ್ನು ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ನಮ್ಮ ಯುವಜನಾಂಗಕ್ಕೆ ಅದರ ಒಂದು ಏನು ಯಾಕೆ 75 ಗಿಡ ನೆಡ್ತಾ ಇದ್ದೀರಿ ಅಂತ ಸಾಂಕೇತಿಕವಾಗಿ ಸ್ಥಳೀಯ ಪ್ರಭೇದಗಳನ್ನು ನೆಟ್ಟು ನಾವು ಇವತ್ತಿನ ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ನಾವು ಅಕ್ಕ ತಂಗಿಯರ ಕೆರೆಯಲ್ಲಿ ಈ ಕಾರ್ಯಕ್ರಮವನ್ನು ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ವಿದ್ಯಾರ್ಥಿ ಮತ್ತು ಪರಿಸರ ಪ್ರೇಮಿಗಳು ಎಲ್ಲರನ್ನು ನಾವು ಒಡಗೂಡಿ ಇವತ್ತು ಗಿಡಗಳನ್ನು ನೆಡ್ತಾ ಇದ್ದೀರಿ. ಇದು 96 ಎಕರೆ ಇದು ಪ್ರದೇಶ ಅಕ್ಕ ತಂಗಿಯರ ಕೆರೆ. ಇದು ನೋಟಿಫೈಡ್ ಫಾರೆಸ್ಟನ್ನು ನಾವು ಮಾಡಿದ್ದೀರಿ. ಇಲ್ಲಿ ಸುಮಾರು 2,500 ಗಿಡಗಳಿದ್ದಾವೆ ಇಲ್ಲಿ. ಇನ್ನು ಈ ಸಂದರ್ಭದಲ್ಲಿ ನಗರಪಾಲಿಕೆ ಮೇಯರ್ ಬಿಜಿ ಕೃಷ್ಣಪ್ಪ ಸೇರಿದಂತೆ ಪಾಲಿಕೆ ಸದಸ್ಯರು, ಅಧಿಕಾರಿಗಳು ಹಾಜರಿದ್ದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ದೇವರಾಯಪಟ್ಟಣ ಶಾಲಾ ಆವರಣದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಾಣವಾದ ಅಂಗನವಾಡಿ ಕಟ್ಟಡವನ್ನು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಉದ್ಘಾಟಿಸಿದರು. ನಗರದ 35ನೇ ವಾರ್ಡಿನ ದೇವರಾಯಪಟ್ಟಣದಲ್ಲಿ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆಯಾಯಿತು. ಶಾಸಕ ಜ್ಯೋತಿ ಗಣೇಶ್ ಕಟ್ಟಡ ಉದ್ಘಾಟಿಸಿ, ಶಾಲೆಗಳ ಆವರಣದಲ್ಲೇ ಅಂಗನವಾಡಿಗಳಿದ್ದರೆ ಮಕ್ಕಳು ಮುಂದೆ ಶಾಲೆಗೆ ಮುಂದುವರಿಯಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತದೆ ಎಂದರು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸಲಾಗಿದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್, ನಗರ ಪಾಲಿಕೆ ಸದಸ್ಯೆ ನಿರ್ಮಲಾ ಶಿವಕುಮಾರ್, ಪಿಡಿಒ ಇತರರು ಹಾಜರಿದ್ದರು. ಸಂತೋಷದ ವಿಚಾರ. ಇಲ್ಲಿ ನಾವೊಂದು ಏನು ಹಿರಿಯ ಪ್ರಾಥಮಿಕ ಶಾಲೆ ಇತ್ತು, ಅದರ ಆವರಣದಲ್ಲಿ ಹಲವಾರು ವರ್ಷಗಳ ಬೇಡಿಕೆಯಂತೆ ಇವತ್ತು ಅಂಗನವಾಡಿ, ಅದು ಅಚ್ಚುಕಟ್ಟಾದ ಒಂದು ಸುಸಜ್ಜಿತವಾದಂಥ ಅಂಗನವಾಡಿಯನ್ನು ಸ್ಮಾರ್ಟ್ ಸಿಟಿ ವತಿಯಿಂದ ಇವತ್ತು ನಾವು ಕೊಟ್ಟಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ಭಾಗದ ಕಾರ್ಪೊರೇಟರ್ ನಿರ್ಮಲಾ ಶಿವಕುಮಾರ್ ಇದ್ದಾರೆ, ಈ ಭಾಗದ ಮುಖಂಡರುಗಳು ನಮ್ಮ ಡಿ ಆರ್ ಬಸವರಾಜ್ ಅವರು ಇರ್ಬೋದು, ಮುನಿಯಪ್ಪನವ್ರು ಇರ್ಬೋದು, ಲೋಕೇಶ್ ಅವರು ಇರ್ಬೋದು, ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಇರ್ಬೋದು, ಮತ್ತು ಇಲಾಖೆಯ ಮುಖ್ಯಸ್ಥರಾದಂಥ ಸಿ ಡಿ ಪಿ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿ ಡಿ ಪಿ ಅವರು, ಮತ್ತು ಈ ಭಾಗದ ಎಲ್ಲ ಮುಖಂಡರುಗಳನ್ನು ಕೂಡ ಇವತ್ತು ನಾವು ಸೇರಿಕೊಂಡು ಹರ್ಷ ಪಡ್ತಾ ಇದ್ದೀವಿ. ಯಾಕಂದರೆ ನಾನು ಗೆದ್ದಾಲಿಂದನೂ ಇಲ್ಲಿ ಬಂದಾಗ ಈ ಒಂದು ಆಸ್ತಿ ಬಗ್ಗೆನೂ ಸಮಸ್ಯೆ ಹೇಳ್ತಿದ್ರು. ಯಾಕಂದರೆ ಇದನ್ನು ಕಾರ್ಪೊರೇಷನ್ ಹೆಸರಲ್ಲೋ ಯಾವುದರಲ್ಲೋ ಇತ್ತಿದ್ದು, ಇದು ಕಡೆಗೆ ಶಾಲೆ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ಮತ್ತು ತುಮಕೂರಿನಲ್ಲಿ ನಾವು ಎಲ್ಲಿ ಸ್ಟ್ರೆಂತ್ ಇದೆ ಅಲ್ಲಿ ಚೆಕ್ ಮಾಡಿ ಅಲ್ಲಿ ನಾನು ಇಂಟ್ರೆಸ್ಟ್ ಕೊಟ್ಟು ಗ್ರ್ಯಾಂಟ್ಗಳನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಸುಮಾರು 150 ಸ್ಟ್ರೆಂತ್ ಇರೋದ್ರಿಂದ ಅಪ್ ಟು 7ನೇ ಕ್ಲಾಸ್ವರೆಗೂ ಇಲ್ಲಿ ಒಂದು ಅಂಗನವಾಡಿನೂ ಕೂಡ, ಯಾಕಂದರೆ ಇದು ಅಂಗನವಾಡಿ ಅಂದರೆ ಇನ್ನೇನಿಲ್ಲ, ಇಂಗ್ಲೀಷ್ನಲ್ಲಿ ಪ್ರೀ ಸ್ಕೂಲ್ ಅಂತ ಏನಂತೀರಾ, 80,000 ಲಕ್ಷ ಕೊಟ್ಟು ಸೇರ್ಕೊಂತಾರೆ ಸಾಮಾನ್ಯದವ್ರು ವರ್ಷಕ್ಕೆ. ಇಲ್ಲಿ ಉಚಿತವಾಗಿ ಮಕ್ಕಳುಗಳಿಗೆ ಇಲ್ಲಿ ಎಲ್ಲರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮತ್ತೊಂದು ಇಲ್ಲಿ ಸೇರಿಸ್ಬಿಟ್ಟು ಮಕ್ಕಳನ್ನ ಸ್ವಾಗತವನ್ನು ಕೊಡ್ತೀವಿ. ಹಾಗೂ ಈ ನಮ್ಮ ಇಲಾಖೆಯಡಿ ಹಲವಾರು ಯೋಜನೆಗಳ, ಈ ಗರ್ಭಿಣಿ ಬಾಣಂತಿಯರಿಗೆ ಆಗ್ಬೋದು ಅಥವಾ ಶಾಲಾ ಪೂರ್ವ ಶಿಕ್ಷಣಕ್ಕೆ 15ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ನಮ್ಮ ಶಾಲಾ ಪೂರ್ವ ಶಿಕ್ಷಣಕ್ಕೆ ಬರ್ತಾರೆ. ಮತ್ತು 6 ತಿಂಗಳಿಂದ 3 ವರ್ಷದವರೆಗೆ ಟೇಕ್ ಹೋಮ್ ರೇಷನ್ನಲ್ಲಿ 36ಕ್ಕೂ ಹೆಚ್ಚು ಮಕ್ಕಳು ಪಡೀತಿದ್ದಾರೆ. ಗರ್ಭಿಣಿ ಬಾಣಂತಿಯರಿಗೆ ಬಿಸಿ ಊಟದ ಯೋಜನೆ ಆಗ್ಬೋದು, ಈ ಎಲ್ಲ ಯೋಜನೆಗಳಿಗೆ ತುಂಬ ಉಪಯುಕ್ತವಾದಂಥ ಅತ್ಯುತ್ತಮವಾದಂಥ ಒಂದು ಸುಸಜ್ಜಿತ ಕಟ್ಟಡವನ್ನು ಕಟ್ಟಿಕೊಡಲು ಸಹಕಾರ ನೀಡಿದಂಥ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಮಾನ್ಯ ಜನಪ್ರಿಯ ಶಾಸಕರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ
ಇಲ್ಲಿ ದೇವರಾಯಪಟ್ಟಣ ವಾರ್ಡ್ ನಂಬರ್ 35ರ ದೇವರಾಯಪಟ್ಟಣ ಸರ್ಕಾರಿ ಶಾಲೆಯಲ್ಲಿ ಒಂದು ಇವತ್ತು ಸುಸಜ್ಜಿತವಾದ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಇಂದು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಇದರ ಪರವಾಗಿ ಧನ್ಯವಾದಗಳು. ಮತ್ತು ನಮಗೆ ಅವರು ಇದರಿಂದ ಇವರಿಂದ ಸ್ಮಾರ್ಟ್ ಸಿಟಿಯಿಂದ ಸುಮಾರು 15 ಲಕ್ಷ ಅವರು ಫಂಡ್ ಕೊಟ್ಟು ಒಳ್ಳೆಯ ಸುಸಜ್ಜಿತವಾದ ಅಂಗನವಾಡಿ ಕೇಂದ್ರವನ್ನು ರಾಜ್ಯದ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರ ಅನುಯಾಯಿಗಳನ್ನ ಮೂಲೆ ಗುಂಪು ಮಾಡುವ ಸಲುವಾಗಿ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಹೊರಿಸಿ ಉಚ್ಚಾಟನೆ ಮತ್ತು ಅಮಾನತು ಮಾಡಲಾಗುತ್ತಿದೆ. ಇದಕ್ಕೆ ಸಾಕ್ಷಿಯಾಗಿ ಚಾಮರಾಜನಗರ ಜಿಲ್ಲೆಯ ಯಡಿಯೂರಪ್ಪರವರ ಕಟ್ಟಾ ಬೆಂಬಲಿಗ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ದಯಾನಿಧಿ ಅವರನ್ನ ಪಕ್ಷದಿಂದ ಯಾವುದೇ ಎಚ್ಚರಿಕೆ ನೋಟಿಸ್ ನೀಡದೆ 6 ವರ್ಷಗಳ ಕಾಲ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಉಚ್ಚಾಟನೆಗೊಳಿಸಲಾಗಿದೆ. ದಯಾನಿಧಿ ಅವರ ಉಚ್ಚಾಟನೆ ಖಂಡಿಸಿ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಬಿಜೆಪಿ ಜಿಲ್ಲಾ ಕಮಿಟಿ ಮುಂದೆ ಬಿಜೆಪಿ ಹಟಾವೋ ಬಿಜೆಪಿ ಬಚಾವೋ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರದಲ್ಲೂ ಬಿಜೆಪಿ ಬಣ ರಾಜಕೀಯ ಮೇಲಾಟ ಪ್ರಾರಂಭವಾಗಿದೆ ಎಂಬುದಕ್ಕೆ ಇಂತಹ ಘಟನೆಗಳು ಪುಷ್ಟಿ ನೀಡುತ್ತಿವೆ. ಇನ್ನು ದಯಾನಿಧಿ ಉಚ್ಚಾಟನೆ ಕುರಿತಂತೆ ಗುಂಡ್ಲುಪೇಟೆಯಲ್ಲಿ ಪ್ರತಿಕ್ರಿಯಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಸುಂದರ್, ಪಕ್ಷ ವಿರೋಧಿ ಚಟುವಟಿಕೆ ಆಧಾರದ ಮೇಲೆ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಯಡಿಯೂರಪ್ಪ ಕಟ್ಟ ಅಭಿಮಾನಿ ಎಂದು ನಾವು ಟಾರ್ಗೆಟ್ ಮಾಡಿಲ್ಲ. ಪಕ್ಷ ವಿರೋಧಿ ಹೇಳಿಕೆ ಕೊಡೋದು ದ್ರೋಹ ಅಲ್ಲವೇ? ಪಕ್ಷದ ಆಂತರಿಕ ವಿಚಾರವನ್ನ ಬಹಿರಂಗವಾಗಿ ಹೊರಹಾಕುವುದು ಶಿಸ್ತಿಗೆ ವಿರುದ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ ವರಿಷ್ಠರ ಸೂಚನೆ ಮೇರೆಗೆ ಅವರನ್ನ ವಜಾಗೊಳಿಸಲಾಗಿದೆ ಎಂದು ಹೇಳಿದರು. ಕಳೆದ 30 ವರ್ಷಗಳಿಂದ ಯಡಿಯೂರಪ್ಪ ಅವರು ಅವ್ರ ಮನೆ ಕೂಡ ನಾನು ತುಂಬ ಚಿಕ್ಕವನಿಂದ ಕೂಡ ನನ್ನನ್ನ ಬೆಂಚಕ್ಕೆ ಬೆಳೆಸಿದಂತವರು ಯಡಿಯೂರಪ್ಪ ಫ್ಯಾಮಿಲಿ. ಜೊತೆಗೆ ನಾನು ಶಿಕಾರಿಪುರ ಕೂಡ ಹೋಗ್ತಾ ಇದ್ದೆ. ಯಡಿಯೂರಪ್ಪ ಅವರ ಶ್ರೀಮತಿ ಕೂಡ ನನ್ನನ್ನ ಮಗನಾಗಿದ್ದರೆ ಟ್ರೀಟ್ ಮಾಡವ್ರೆ. ರಾಘವೇಂದ್ರ ಇದಾರಲ್ಲ, ರಾಘವೇಂದ್ರ ಕೂಡ ನನ್ನನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದಾರಲ್ಲ ಆ ಸಂದರ್ಭದಲ್ಲೂ ಕೂಡ. ಪಾರ್ಟಿಗೆ ಇವರೆಲ್ಲರೂ ಪಾರ್ಟಿಗೆ ಇನ್ನೂ ಹೊರಗೆ ಬಂದೇ ಇಲ್ಲ, ಇನ್ಕಮಿಗೆ ಬಂದೇ ಇರಲಿಲ್ಲ. ಆ ಟೈಮ್ ಒಟ್ಟಿಗೆ ಇದ್ರ ಕೆಲಸ ಮಾಡಿದ್ದೀನಿ ನಾನು. ಈಗ ನಮಗೆ ಸೋಮಣ್ಣವರು ಒಂದು ಕಡೆ ನಮ್ಗೆ ವಿಶ್ವಾಸದಲ್ಲಿ ಕೆಲಸ ಮಾಡ್ತಾರೆ, ಪಾರ್ಟಿ ಜಿಲ್ಲೆ ಸಂಘಟನೆ ಮಾಡ್ತಿದ್ದಾರೆ. ವಿಜೇಂದ್ರ ಬಂದಾಗ ಅದ್ದೂರಿ ಕಾರ್ಯಕ್ರಮ, ಶಾಸಕರು ಕಲಿಸಿ ಅದ್ದೂರಿ ಒಂದು ಕಾರ್ಯಕ್ರಮ ಮಾಡಿ ಸ್ವಾಗತ ಮಾಡಿ ನಡಿಗೆ ಮಾಡಿ ಕರ್ಕೊಳ್ಳೋದೆ. ಯಡಿಯೂರಪ್ಪ ಬಂದಾಗ ಸಂತಾಳಿಗೆ ಬಂದಾಗ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದೇನೆ. ಯಡಿಯೂರಪ್ಪ ಅವ್ರಿಗೆ ನನ್ನ ಕಂಡ್ರೆ ಭಾರಿ ಗೌರವ ಇಟ್ಕೊಂಡಿದೆ. ಇವತ್ತು ಕೂಡ ಸುಂದರಪ್ಪ ಅಂತ ಕರೀತಾರೆ. ಅಂದ್ರೆ ನಾನು 10 ತಾರೀಕು ಹೋಗಬಾರ್ದು, ಹೆಸರನ್ನ ಎಲ್ಲೂ ಕೂಡ ವ್ಯತ್ಯಾಸ ಮಾಡಬಾರ್ದು. ಇಲ್ಲಿ ಪಾರ್ಟಿ ಒಂದು ಸಿಸ್ಟಮ್ ಅಲ್ಲಿ ಯಡಿಯೂರಪ್ಪ ಕಟ್ಟಿರೋ ಪಾರ್ಟಿ, ನಮ್ಮ ಕೃಷ್ಣಾತೀತ ನಾಯಕರು ಯಡಿಯೂರಪ್ಪನವರು. ಯಡಿಯೂರಪ್ಪ ಅವ್ರ ಹೆಸರನ್ನ ಮಿಸ್ಯೂಸ್ ಮಾಡೋದು ಒಳ್ಳೇದಲ್ಲ. ಯಾಕಂದ್ರೆ ಯಡಿಯೂರಪ್ಪ ಅವ್ರು ಎಲ್ಲೂ ಕೂಡ ಡೆರ್ಸ್ಕೊಟ್ಟ ನಮ್ಗೆ ಹೇಳ್ತಾರೆ ಯಡಿಯೂರಪ್ಪನವರು. ವಿಜೇಂದ್ರ ಬಂದ್ರೆ ನಂಗೆ ನೇರ ಫೋನ್ ಮಾಡ್ತಾರೆ, ವಿಜೇಂದ್ರಣ್ಣ ಫೋನ್ ಮಾಡಿಬಿಟ್ಟು ಅಧ್ಯಕ್ಷರಿಗೆ ಮಾಡಿ ಅಂತಿರ್ತಾರೆ. ಇವತ್ತು ನಿಮ್ಮ ಮುಂದೆ ಕೂತ್ಕೊಳ್ಳಿ ಯಡಿಯೂರಪ್ಪ ಮತ್ತು ವಿಜೇಂದ್ರಣ್ಣವ್ರನ್ನ ಅಂತ ಎಷ್ಟು ಕೊಟ್ಟು ಚೆನ್ನಾಗಿದ್ದಾರೆ ಅದನ್ನ. ಈ ಕಡೆ ಸೋಮಣ್ಣವರು ನಾವು ಯಡಿಯೂರಪ್ಪ ಅವರ ಅಭಿಮಾನಿಗಳು, ಅವರ ಪ್ರೋತ್ಸಾಹದಿಂದ ರಾಜಕೀಯ ರಂಗ ಪ್ರವೇಶ ಮಾಡಿದ್ದೇವೆ. ಸುಮ್ಮನೆ ಇಂತಹ ವಿಚಾರಗಳಿಗೆ ಯಡಿಯೂರಪ್ಪ ಹೆಸರನ್ನ ತಳುಕು ಹಾಕುವುದು ಬೇಡ ಎಂದು ವಿನಂತಿಸಿದ್ದಾರೆ. ಆದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಾತ್ರ ಇವರ ಇಬ್ಬಗೆ ನೀತಿ ಕುರಿತಂತೆ ಗೊಂದಲದಲ್ಲಿರುವುದು ಸದ್ಯದಲ್ಲೇ ಹೊರಬೀಳುವುದೇ ಕಾದು ನೋಡಬೇಕಿದೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.